ಸ್ಟೂಡೆಂಟ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಬಿದ್ದು ದಶರಥ್. ನಾನು ಕೆಲವೊಂದು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೆ ಅಜಿಯೋಲಿ, ಮತ್ತು ಹೊರಗಡೆ ನಮ್ಮ ಅಕ್ಕನ ಜೊತೆ ಶಾಪಿಂಗ್ ಹೋದಾಗ ಅಲ್ಲೊಂದು ಬಟ್ಟೆ ತೊಗೊಂಡಿದ್ದೆ. ಸೊ ಅದ್ರ ಬಗ್ಗೆ ಹೇಳೋಣ, ರಿವ್ಯೂ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಾನು ಮಾಡ್ತಾ ಇರೋ ವಿಡಿಯೋಸ್ ಯಾರಿಗಾದ್ರೂ ಇಷ್ಟ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿ. ಸೊ ದಟ್ ನಾನು ನಿಮಗೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಗೌಡ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಅಜಿಯೋಲಿ ಏನು ಮಾಡ್ತೀನಿ ಅಂದರೆ, ಇವಾಗ ಅಜಿಯೋಲಿ ಕೆಲವೊಂದು ಸತಿ ಸೇಲ್ ಪಾಪಪ್ ಬರುತ್ತೆ, ಅವಾಗ ಮಾತ್ರ ತೊಗೋತೀನಿ. ಕೆಲವೊಂದು ಇವಾಗ ತೊಗೊಂಡು ಒಂದು ಹಾಫ್ ಆನ್ ಅವರ್ಗೆ ಪ್ರೈಸ್ ಅಪ್ ಆಗುತ್ತೆ, ಕೆಲವೊಂದು ಸತಿ ಪ್ರೈಸ್ ಡೌನ್ ಆಗುತ್ತೆ. ನಾನು ನೋಡ್ಕೋತಾ ಇರ್ತೀನಿ, ಯಾವಾಗ ಪ್ರೈಸ್ ಡೌನ್ ಆಗುತ್ತೆ ಅವಾಗ ಮಾತ್ರ ತೊಗೊತೀನಿ. ತುಂಬ ಜಾಸ್ತಿ ಇದ್ರೆ ಎಲ್ಲ ಹೋಗಿ ತೊಗೊಳಕ್ಕೆ ಹೋಗಲ್ಲ. ಅದಕ್ಕಿಂತ ಮುಂಚೆ ಇದೊಂದು ಡ್ರೆಸ್ ಹೊರಗಡೆ ತೊಗೊಂಡಿದ್ದೆ, ಇದು ಟ್ಯೂಬ್ ಡ್ರೆಸ್ ಥರ, ಇದಕ್ಕೆ ಸ್ಲೀವ್ಸ್ ಏನು ಬರಲ್ಲ. ಟ್ಯೂಬ್ ಡ್ರೆಸ್ ಥರ, ಒನ್ ಪೀಸ್ ಥರ, ಈ ಥರ ಫುಲ್ ಒನ್ ಪೀಸ್ ಥರ ಟ್ಯೂಬ್ ಡ್ರೆಸ್ಸು. ಸೊ ಹಿಂಗೆ ಕುತ್ಕೊಳುತ್ತೆ. ನಾನು ಕ್ಯಾಮ್ರಾ ಸ್ವಲ್ಪ ಮೇಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಸೊ ದಟ್ ನೀಟಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು, ಇದು ಟ್ಯೂಬ್ ಡ್ರೆಸ್ ಥರ ಹಿಂಗೆ ಬರುತ್ತೆ, ಫುಲ್ ಲಾಂಗ್ ಆಗಿದೆ, ಬ್ಲ್ಯಾಕ್ ವಿತ್ ವೈಟು. ಸೊ ಈ ಥರ ಇದೆ. ಸೊ ಇದೊಂದು ಡಾಲ್ಗೆ ಹಾಕಿದ್ರು, ಇಷ್ಟ ಆಯಿತು, ತೊಗೊಂಡೆ. ಇದು ಲೈಕ್ ಅರೌಂಡ್ 550 ಏನೋ ಕೊಟ್ಟ ಅನ್ಸುತ್ತೆ, 550. ತುಂಬ ದಿವಸ ಆಯಿತು ತೊಗೊಂಡು, ಟ್ರಿಪ್ ಹೋದರೆ ಹಾಕೋಣ ಅಂತ. ಸ್ಲೀವ್ಸ್ ಏನೂ ಬರಲ್ಲ, ಇದು ಟ್ಯೂಬ್ ಡ್ರೆಸ್ಸು ನೋಡ್ಬೋದು, ಫುಲ್ ಇದೇ ಥರ ಬರುತ್ತೆ. ಸೊ ಚೆನ್ನಾಗಿ ಕಾಣುತ್ತೆ, ವೇರ್ ಮಾಡಿದಾಗ ಬ್ಲ್ಯಾಕ್ ವಿತ್ ವೈಟ್ ಟ್ಯೂಬ್ ಡ್ರೆಸ್ಸು. ಸೊ ಇದು ಲೈಕ್ ಲಿಂಕ್ ಎಲ್ಲ ಏನಿಲ್ಲ, ಯಾಕಂದರೆ ಇದು ನಾನು ಹೊರಗಡೆ ತೊಗೊಂಡಿದ್ದು, ನಮ್ಮ ಮನೆ ನಿಯರ್ ಬೈ ಒಂದು ಶಾಪಲ್ಲಿ ನಾವು ಹೋಗಬೇಕಾದ್ರೆ ಬೊಂಬೆಗೆ ಹಾಕಿದ್ರೆ ಅವಾಗ ತೊಗೊಂಡೆ, ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದೆ ಮಾತ್ರ. ಅಂದರೆ ಅದು ಇಲ್ಲೆಲ್ಲ ಹಾಕ್ಕೊಳಕ್ಕಾಗಲ್ಲ, ಏನಾದರೂ ಟ್ರಿಪ್ ಕಿಪ್ ಹೋದಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಲಾಂಗ್ ಗೌನ್ ಥರ ಇದಿಲ್ಲ, ಶೋಲ್ಡರು ಇಲ್ಲ, ಸ್ಲೀವ್ಸು ಇಲ್ಲ, ಟ್ಯೂಬ್ ಡ್ರೆಸ್ ಥರ ಬರುತ್ತೆ ಇದು. ಸೊ ಇದೊಂದು ತೊಗೊಂಡೆ. ಅದಾದಮೇಲೆ ನಾನು ಇನ್ನು ಮಿಕ್ಕಿದ್ದೆಲ್ಲ ನಾನು ತೊಗೊಂಡಿದ್ದು ಬಂದು ಅಜಿಯೋಲಿ. ಸೊ ನನಗೆ ಇದು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನು ಲೈಕ್ ಹಂಗೆ ಒನ್ ಪೀಸ್ ಥರನೂ ಹಾಕ್ಕೋಬೋದು, ಇಲ್ಲ ಲೆಗ್ಗಿನ್ಸ್ ಲೆಗ್ಗಿನ್ಸ್ ಥರನೂ ಹಾಕ್ಕೊಬೋದು. ಸೊ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 799 ಕಾಣಿಸ್ತಾ ಇದೆಯಾ, 799. ನಾನು 240 or 250 ತೊಗೊಟ್ಟೆ. ಹಾಂ, ಅಜಿಯೋಲಿ ಟೈಮ್ ಬಂದು ಆಲ್ಮೋಸ್ಟ್ 4 ಗಂಟೆ ಆಗೋಯ್ತು. ಸೊ ನೋಡ್ಬೋದು, ನಾನು ವೇರ್ ಮಾಡಿ ನೋಡಿದೆ ಫ್ರೆಂಡ್ಸ್, ಇದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನಾದರೂ ಹೊರಗಡೆ ಹೋದಾಗ ಹಾಕೋಬೋದು, ಇಲ್ಲ ನಿಯರ್ ಬೈ ಇಲ್ಲೇ ಎಲ್ಲಾದರೂ ಹೋದಾಗ ನಾನು ಲೆಗ್ಗಿನ್ಸ್ ಮೇಲೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇದು ಮಲ್ಟಿ ಕಲರ್ ಡ್ರೆಸ್ಸು, ಕ್ವಾಲಿಟಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ. ಕಾಟನ್ನು ಅಲ್ಲ ಏನು ಅಲ್ಲ, ನೈಲಾನ್ ಥರ ಅನ್ಸುತ್ತೆ, ಚೆನ್ನಾಗಿರುತ್ತೆ. ಸೊ ಬ್ಯಾಕ್ ಸೈಡ್ ಥರ ಇದೊಂಥರ ಫಿಟ್ಟಾಗಿ ಚೆನ್ನಾಗಿ ಕುತ್ಕೊಳುತ್ತೆ. ನಾನು ಆರ್ಡರ್ ಮಾಡಿದ್ದು ಬಂದು ಎಕ್ಸ್ಟ್ರಾ ಸ್ಮಾಲು, ಬಟ್ ಫಿಟ್ಟಾಗಿ ಚೆನ್ನಾಗಿ ಕುತ್ಕೊಳುತ್ತೆ, ಫಿಟ್ಟಾಗಿ ಮಾತ್ರ ಚೆನ್ನಾಗಿ ಕುತ್ಕೊಳುತ್ತೆ. ಅದಾದಮೇಲೆ ಲೈಕ್ ನಾನು ತೊಗೊಂಡಿರೋಂಥ ನೆಕ್ಸ್ಟ್ ಡ್ರೆಸ್ ಬಂದುಬಿಟ್ಟು ಇದು, ಇದು ನೈಟ್ ಸೂಟ್ ಥರ, ಬಟ್ ನನಗೆ ಇದ್ರ ಮೇಲಿರೋ ಪ್ರಿಂಟ್ ತುಂಬ ಇಷ್ಟ ಆಯಿತು, ಕಾಫಿ ಪ್ರಿಂಟ್ ಥರ. ಇದು ಹೊರಗಡೆ ಎಲ್ಲಾದರೂ ಹೊರಗೆ ಒನ್ ಪೀಸ್ ಥರ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಅಥವಾ ಮನೇಲಿ ಹಾಫ್ ನೈಟ್ ಸೂಟ್ ಥರನೂ ಹಾಕ್ಕೊಬೋದು. ಇದು ಎಕ್ಸ್ಟ್ರಾ ಸ್ಮಾಲ್ ಏನು ನಾನು ಆರ್ಡರ್ ಮಾಡಿರೋದು, ಬಟ್ ಅದು ಪರ್ಫೆಕ್ಟಾಗಿ ಕುತ್ಕೊಳುತ್ತೆ, ಬಟ್ ಇದು ಅಷ್ಟು ನೀಟಾಗಿ ಕುತ್ಕೊಳ್ಳಲ್ಲ, ಅಂದರೆ ಫಿಟ್ ಆಗಿಲ್ಲ. ನೈಟ್ ಶರ್ಟ್ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಲೂಸ್ ಅನಿಸುತ್ತೆ ಬ್ಯಾಕ್ ಸೈಡ್. ನಾನು ಇದು ಅಜಿಯೋಲ್ ತೊಗೊಂಡಿರೋದೆಲ್ಲ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ನನ್ನ ಬಾಕ್ಸಲ್ಲಿ ಹಾಕ್ತೀನಿ. ಸೊ ನೀವು ನೋಡ್ಕೊತಾ ಇರಿ, ಪ್ರೈಸ್ ಡೌನ್ ಆದಾಗ ನಿಮ್ಗೆ ಪಾಪಪ್ ಬರುತ್ತೆ, ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ಅವಾಗ ತೊಗೊಳ್ಳಿ, ಇಲ್ಲಾಂದರೆ ಇವಾಗ ಇವತ್ತು 500 or 600 ಆ ಥರ ಏನೋ ಇರುತ್ತೆ. ಸೊ ನೋಡ್ಬೋದು, ಇದ್ರ ಮೇಲಿರೋ ಪ್ರೈಸ್ ಬಂದ್ಬಿಟ್ಟು ಇದು 799, ಇದಕ್ಕೂ 200 ಚೇಂಜ್ ಏನೋ. ಇದು ನಾನು ನೀವು ನೈಟ್ ಸೂಟ್ ಥರ ಹೊರಗಡೆ ಹೋದಾಗ ಒನ್ ಪೀಸ್ ಥರನೂ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇದ್ರ ಮೇಲೆ ಒಂದು ಪ್ರಿಂಟ್ ಇದೆ, ಲೈಫ್ ಬಿಗಿನ್ಸ್ ವಿತ್ ಕಾಫಿ ಅಂತ. ನಂಗೆ ಅದು ಪ್ರಿಂಟು ಮತ್ತು ಅದ್ರ ಮೇಲಿರೋ ಪ್ರಿಂಟ್ ಎಲ್ಲ ಇಷ್ಟ ಆಯಿತು, ಸೊ ಅದಕ್ಕೆ ನಾನು ಇದನ್ನು ತೊಗೊಂಡು
ನಾನು ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಯಾರಿಗಾದ್ರೂ ಇಷ್ಟ ಆದರೆ ತೊಗೊಬೋದು. ನನಗೆ ಇದ್ರ ಮೇಲಿರೋ ಪ್ರಿಂಟ್ ಅಂತೂ ತುಂಬ ಇಷ್ಟ ಆಯಿತು. ಲೈಫ್ ಬಿಗಿನ್ಸ್ ಆಫ್ಟರ್ ಕಾಫಿ ಅಂತ ಇತ್ತು, ಆಮೇಲೆ ಅದ್ರ ಮೇಲೆ ಕಾಫಿ ಇದು ಕಪ್ದು ಗ್ಲಾಸ್ದು ಪ್ರಿಂಟ್ ಎಲ್ಲ ಹಾಕಿದ್ರು, ಅದು ನನಗೆ ಮೇನ್ ತುಂಬ ಇಷ್ಟ ಆಯಿತು. ಸೊ ಇದು ನಾನು ನೆಕ್ಸ್ಟ್ ತೊಗೊಂಡಿರೋಂಥದ್ದು, ಇದು ನೈಟ್ ಡ್ರೆಸ್ಸೆ ನೈಟ್ ಸೂಟ್ ಥರ. ಸೊ ಇದೆಲ್ಲ ಇವಾಗ ಎಲ್ಲ ಟ್ರಿಪ್ ಹೋದಾಗ ಸಮ್ಮರ್ ಸೀಸನಲ್ಲಿ ಹಂಗೆ ಹಾಕ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಸ್ಲೀವ್ಸ್ ನೋಡ್ಬೋದು, ಇದು ಲೇಸ್ ಇದೆ, ಬ್ಯಾಕ್ ಸೈಡ್ ಇದೆ ನೇವಿ ಬ್ಲೂ. ಸೊ ಪ್ರೈಸ್ ಬಂದು 699, ನಾನು ಕೊಟ್ಟಿದ್ದು ಬಂದು 210, 210 ಪ್ರೈಸ್. ನೆಕ್ಸ್ಟ್ ಸೊ ಇದು ಪಾರ್ಟಿ ಎಲ್ಲಾದರೂ ಹೋದಾಗ, ಕ್ಲೋತ್ ಮಾತ್ರ ತುಂಬ ದಪ್ಪಾಗಿ ಚೆನ್ನಾಗಿದೆ. ಸೊ ನೋಡ್ಬೋದು ಇದು ತುಂಬ ಲೈಕ್ ಒಂದು 75% ಏನೋ ಆಫ್ ಇತ್ತು, ಅದಕ್ಕೆ ತೊಗೊಂಡೆ. ಒಂದೇ ಪೀಸ್ ಇದ್ದಿದೆ, ಎಕ್ಸ್ಟ್ರಾ ಸ್ಮಾಲು. ಸೊ ನಾನು ಇದ್ರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕೆಳಗಡೆ ನೋಡ್ಬೋದು ಈ ಥರ ಫ್ರಿಲ್ ಥರ ಇದೆ, ಚೆನ್ನಾಗಿ ಕಾಣುತ್ತೆ. ಮತ್ತು ಪ್ರೈಸ್ ಬಂದು, ಇದ್ರ ಪ್ರೈಸ್ ಬಂದು 1800, 1799 ನೋಡ್ಬೋದು. ಅನಿಸ್ತಿದೆ ನನಗೇನೋ 273 ಏನೋ ಬಿತ್ತು, ಲೈಕ್ 75% ಆಫ್ ಇತ್ತು, ಅದಕ್ಕೆ ತೊಗೊಂಡೆ. ನಾನು ಇದೆಲ್ಲಾದರೂ ಹೊರಗಡೆ ಪಾರ್ಟಿಯಲ್ಲಿ ಇದ್ದಾಗ ಹಾಕೊಳಕ್ಕೆ ಚೆನ್ನಾಗಿರ್ತದೆ, ಒನ್ ಪೀಸ್ ಇರ್ತಾನ. ಬ್ಯಾಕ್ ಸೈಡ್ ಈ ಥರ, ಸೊ ಅಷ್ಟೇ ಫ್ರೆಂಡ್ಸ್. ಒಂದು 5 ಬಟ್ಟೆಗಳನ್ನ ನಾನು ತೊಗೊಂಡಿದ್ದೆ ಅಜಿಯೋ, ಅಲ್ಲ ಅಜಿಯೋಲಿ 4 ಹೊರಗಡೆ ಹೋದಾಗ. ಸೊ ಅದನ್ನು ತೋರಿಸೋಣ ಅಂತ ವೀಡಿಯೋ ಮಾಡಿದೆ. ಅಂದರೆ ಲೈಕ್ ನಾನು ಎಲ್ಲ ಬಟ್ಟೆಗಳು ರಿವ್ಯೂ ಮಾಡೋಕ್ಕೆ ಅಂತ ತರಿಸ್ಕೊಳ್ಳೋದಲ್ಲ, ಲೈಕ್ ನಾನು ಯಾವುದಾದ್ರೂ ತೊಗೊಂಡಿದ್ರೆ ನನಗೆ ಬೇಕಾಗಿರೋದು, ಎಲ್ಲಾದರೂ ಹೊರಗಡೆ ಟ್ರಿಪ್ ಗಿಪ್ ಹೋಗಬೇಕಾದ್ರೆ ಬೇಕಾಗಿದ್ದು ಯಾವ್ದಾದ್ರೂ ನನಗೆ ಅಂತ ತರಿಸ್ಕೊಂಡಿದ್ದ ನಾನು ವೀಡಿಯೋಲಿ ತೋರಿಸ್ತೀನಿ ಅಷ್ಟೇ ಫ್ರೆಂಡ್ಸ್. ಅಜಿಯೋಲಿ ನೀವು ತೊಗೋಬೋದು, ಬಟ್ ಅಜಿಯೋಲಿ ಲೈಕ್ ನೀವು ಸಿಂಗಲ್ ಪೀಸ್ ತೊಗೊಂಡು 100 ರುಪೀಸ್ ಡೆಲಿವರಿ ಆಗುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಏನು ಮಾಡಿಬಿಡ್ತೀನಿ, 999 ಮಾಡಿಬಿಡ್ತೀನಿ. 1000 ರೂಪಾಯಿ ಮೇಲಾದರೆ ಡೆಲಿವರಿ ಚಾರ್ಜಸ್ ಇರೋಲ್ಲ. ಸೊ ಅದಕ್ಕೆ ನಾನು ತೊಗೊಂಡ್ರೆ 3-4 ತೊಗೊಂಬಿಡ್ತೀನಿ ಅಜಿಯೋಲಿ. ಸೊ ಯಾಕಂದರೆ ಒಂದೇ ಒಂದು 200-250 100 ರುಪೀಸ್ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ಕೊಡಬೇಕಲ್ಲ ಅಂತ. ಸೊ ಅವತ್ತೇನೇನೋ ಆಫರ್ಸ್ ಇತ್ತು, ಸೊ ಅದು ನೈಟ್ ಸೂಟ್ ಥರ ತೊಗೋಬೇಕು ಅಂತ ಅನ್ಕೊತಾನೆ ಇದೆ, ಆಗಿರಲಿಲ್ಲ. ಸೊ ಲಾಸ್ಟ್ ವೀಕ್ ತರ್ಸ್ಕೊಂಡಿದ್ದೆ, ಅದು ರಿವ್ಯೂ ಕೊಟ್ಟಿರಲಿಲ್ಲ, ಅದಕ್ಕೆ ಅದ್ರ ರಿವ್ಯೂ ಕೊಟ್ಟಿದ್ದೀನಿ. ನಾನು ಅಜಿಯೋಲಿ ತರ್ಸ್ಕೊಂಡಿದ್ದ ಪ್ರಾಡಕ್ಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಬಟ್ ಇದಾ ಇಲ್ಲ, ಇದು ಟ್ಯೂಬ್ಡ್ದು ಡ್ರೆಸ್ ಥರ. ಇದು ನಾನು ಹೊರಗಡೆ ತೊಗೊಂಡಿದ್ದು, ನಮ್ಮ ಮನೆ ನಿಯರ್ ಬೈ ಇರೋಂಥ ಒಂದು ಶಾಪಲ್ಲಿ ಡಾಲ್ಗೆ ಹಾಕಿದ್ರು. ಸೊ ನನಗೆ ಇಷ್ಟ ಆಯಿತು, ಸೊ ಅದಕ್ಕೆ ನಾನು ತೊಗೊಂಡಿದ್ದು ಫ್ರೆಂಡ್ಸ್. ಅಂದರೆ ಇದ್ರ ಲಿಂಕ್ ಎಲ್ಲ ಏನಿಲ್ಲ, ಇದು 4 ಬಟ್ಟೆ. ನೀನು ಬೇರೆದು 4 ಬಟ್ಟೆ ಏನು ತೊಗೊಂಡೆ ಅದು ಇದ್ರೂ ಚೆನ್ನಾಗಿದೆ. ನೀವು ಇದ್ರಲ್ಲಿ ಇನ್ನೊಂದು ಕಲರು ಇತ್ತು, ತುಂಬ ಚೆನ್ನಾಗಿ ಕಾಣ್ತಿತ್ತು ಫಿಟ್ ಆಗಿ. ಇದ್ರೂ ನೀವು ಯಾರಾದ್ರು ತೊಗೊಳೋದ್ರಿಂದ ತೊಗೋಬೋದು, ಟ್ರೈ ಮಾಡ್ಬೋದು. ಅಜಿಯೋಲಿ ವರ್ತ್ ಇರುತ್ತೆ. ಕುರ್ತಾಸು ಅಷ್ಟೇ, ನಾನು ಜಾಸ್ತಿ ಕುರ್ತೀಸ್ ಆರ್ಡರ್ ಮಾಡಲ್ಲ, ಯಾಕಂದರೆ ನಾನು ಜಾಸ್ತಿ ಕುರ್ತಾಸ್ ತೊಗೊಳಲ್ಲ. ನನ್ನ ಅಕ್ಕ ತುಂಬ ಕುರ್ತಾಸ್ ತೊಗೊತಾಳೆ ಅಜಿಯೋಲಿ, ಯಾಕಂದ್ರೆ ಅವಳು ಆಫೀಸ್ಗೆ ಹೋಗ್ತಾಳಲ್ಲ ವರ್ಕ್ಗೆ. ನಾನು ಇರೋ ಕುರ್ತೀಸೇ ಹಾಕಲ್ಲ, ವರ್ಕಿಂಗ್ ಲೇಡೀಸ್ ಅಂದರೆ ಅವ್ರಿಗೆ ಯೂಸ್ ಆಗುತ್ತೆ. ಬಟ್ ನಾನು ಮನೇಲಿ ಇದ್ದಾಗ ಯೂಶ್ವಲಿ ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡ್ಬಿಡ್ತೀನಿ, ಅಷ್ಟು ಯೂಸ್ ಆಗಲ್ಲ ಅಂತ ನಾನು ಕುರ್ತೀಸ್ ಆರ್ಡರ್ ಮಾಡೋದು. ನನ್ನ ಕುರ್ತೀಸು ತುಂಬ ವರ್ತ್ ಇರುತ್ತೆ, 250-300 ಈ ಥರ ಸಿಲ್ಕ್ ಫ್ಯಾಬ್ರಿಕ್ ಥರ ಎಲ್ಲ ಇರುತ್ತಲ್ಲ ಅದೂ ಅಷ್ಟೆ, 250-300 ಆಫರ್ ಇದ್ದಾಗ ತೊಗೋಬೇಕು. ಎಮ್ ಆರ್ ಪಿ ಪ್ರೈಸು ಎಲ್ಲ ಇದ್ದಾಗ ತೊಗೊಳೋಕ್ಕಾಗಲ್ಲ, ಒಂದು 50-60-70% ಆಫ್ ಬಿಡ್ತಾರೆ ಒಂದೊಂದು ಸತಿ. ಮಿಡ್ ನೈಟ್ ಸೇಲ್, ಒನ್ ಅವರ್ ಸೇಲ್ ಅಂತ, ಆವಾಗ ನೋಡ್ಕೊಂಡು ತೊಗೊಂಡ್ರೆ ಅಜಿಯೋಲಿ ತುಂಬ ವರ್ತ್ ಇರುತ್ತೆ. ನೀವು ಯಾರೋ ತೊಗೊಳಂಗಿದ್ರೆ ಒಂದೆರಡು ಪ್ರಾಡಕ್ಟ್ ತೊಗೋಬೇಡಿ, ತೊಗೊಳಂಗಿದ್ರೆ ಒಂದು 999 ಮಾಡಿ, ಯಾಕಂದರೆ ಒಂದು ಪ್ರಾಡಕ್ಟ್ ತೊಗೊಂಡ್ರು 99 ರುಪೀಸ್ ಬಿಲ್ಲು. ಸೊ ನೀವು 1000 ರೂಪಾಯಿ ಮೇಲೆ ಮಾಡಿದ್ರೆ ಡೆಲಿವರಿ ಚಾರ್ಜಸ್ ಇರಲ್ಲ, ಇಲ್ಲಾಂದರೆ ನೀವು ಏನೇ ತೊಗೊಳ್ಳಿ ಒಂದು 100 ರೂಪಾಯಿ ಪ್ರಾಡಕ್ಟ್ ತೊಗೊಳ್ಳಿ ಅದಕ್ಕೆ 99 ರುಪೀಸ್ ಡೆಲಿವರಿ ಚಾರ್ಜ್ ಹಾಕ್ತಾರೆ ಅಜಿಯೋಲಿ. ಸೊ ತೊಗೋತಾ ತೊಗೋತಾ ಒಂದು 999 ಮೇಲೆ ತೊಗೊಂಡ್ರೆ ಬೆಸ್ಟ್ ಅನ್ನೋದು ನನ್ನ ಸಜೆಷನ್ ಫ್ರೆಂಡ್ಸ್. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಈಗಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂದು ಶಾರ್ಟ್ ವೀಡಿಯೋ ಆಗಿತ್ತು, ಪ್ರಾಡಕ್ಟ್ ರಿವ್ಯೂ. ನಾನು ತೊಗೊಂಡಿರೋಂಥ ಕೆಲವೊಂದು ಬಟ್ಟೆಗಳನ್ನ ತೋರಿಸ್ತೆ, ಎಲ್ಲ ಕ್ಲೋತ್ನ ನೋಡ್ಬಿಟ್ಟೆ ತೊಗೋತೀನಿ. ಆಮೇಲೆ ನನಗೆ ಯಾವುದಾದ್ರೂ ಇಷ್ಟ ಆಗಿಲ್ಲ ಅಂದರೆ ಅಜಿಯೋಲಿ ರಿಟರ್ನ್ ಕೊಡ್ಬೋದು. ರಿಟರ್ನ್ ಕೊಟ್ಟು ಇಮಿಡಿಯೇಟಾಗಿ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟ್ಗೆ. ನೀವೇನು ಪೇಮೆಂಟ್ ಮಾಡ್ತೀರಾ, ಫೋನ್ಪೇ, ಗೂಗಲ್ ಪೇ,
ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಏನಾದ್ರಲ್ಲಿ ಪೇಮೆಂಟ್ ಮಾಡಿರ್ತೀರಲ್ಲ ಆ ಅಕೌಂಟ್ಗೆ ನಿಮಗೆ ಇಮಿಡಿಯೇಟ್ ಆಗಿ ಕ್ರೆಡಿಟ್ ಆಗುತ್ತೆ. ಸೊ ನನಗೆ ಅಜಿಯೋ ಈ ನಡುವೆ ಬೆಸ್ಟ್ ಅನಿಸುತ್ತೆ. ಬಟ್ಟೆಗಳನ್ನೆಲ್ಲ ಯೂಶ್ವಲಿ ನಾನು ನನ್ನ ಸಿಸ್ಟರ್ಸ್ ಎಲ್ಲ ಯೂಶ್ವಲಿ ಈ ನಡುವೆ ಪ್ರಿಫರ್ ಮಾಡೋವಂಥದ್ದು ಬಂದು ಅಜಿಯೋ. ಸೊ ಅದಕ್ಕೆ ಯಾರೋ ತೊಗೊಳೋರಿದ್ರೆ ಖಂಡಿತ ತೊಗೋಬೋದು ಅಂತ ಹೇಳ್ತೀನಿ. ಅಷ್ಟೇ ಫ್ರೆಂಡ್ಸ್, ಟೈಮ್ ಬಂದು ಆಲ್ಮೋಸ್ಟ್ 4 ಗಂಟೆ ಆಯಿತು, ಊಟ ಮಾಡಬೇಕು. ನನ್ನ ಮಗ ಮನ್ಗಿದ್ದಾನೆ, ನನಗೂ ಯಾಕೋ ನಿದ್ದೆ ಇಳಿತಾ ಇದೆ, ಕಣ್ಣೆಲ್ಲ ನೋಡಿ ನಿದ್ದೆ ಇಳಿತಾ ಇದೆ. ಆದರೆ ಇವತ್ತು ಅವ್ನಿಗೆ ಸಂಜೆ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು. ಇದೆಲ್ಲ ಲೈಕ್ ಇದೆಲ್ಲ ಲಾಸ್ಟ್ ವೀಕೇ ಬಂದಿತ್ತು ಫ್ರೆಂಡ್ಸ್, ಬಟ್ ನನ್ಗೆ ನಮ್ಮಮ್ಮ ಮನೆಗೆ ಹೋಗಿದೆ. ಸೊ ಅದಕ್ಕೆ ನನಗೆ ಯಾವುದೂ ತೋರ್ಸೋಕ್ಕೆ ಆಗಿರಲಿಲ್ಲ. ಇವಾಗ ಎಲ್ಲಾನು ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ನಾನು ಇನ್ನೊಂದು ಬಟ್ಟೆ ತರಿಸ್ಕೊಂಡಿದ್ದೆ, ಅಂದರೆ ಅದು ಲಾಂಗ್ ಡ್ರೆಸ್ ಥರ, ಅದು 500 ಕೊಟ್ಟು ತರಿಸಿದ್ದೆ. ಅದು ನನಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಆ ಬಟ್ಟೆ ಒಂದು ರಿಟರ್ನ್ ಮಾಡಿದೆ, 5 ಒಟ್ಟಿಗೆ ಆರ್ಡರ್ ಮಾಡಿದ್ದಿತ್ತು ಅಜಿಯೋಲಿ, ಅದೊಂದು ರಿಟರ್ನ್ ಮಾಡಿದೆ, ಇನ್ನೆಲ್ಲ ಇಟ್ಕೊಂಡೆ. ಇದು ವರ್ತು 1799 300 ಹತ್ತಿರ ಕೊಟ್ಟೆ ಫ್ರೆಂಡ್ಸ್. ಚೆನ್ನಾಗಿದೆ ಕ್ಲೋತ್ ಮಾತ್ರ, ತುಂಬ ಒಂದೆರಡು ಮೂರು ಲೈನಿಂಗೇ ಇದೆ ಒಳಗಡೆ. ಇದು ಚೆನ್ನಾಗಿದೆ, ಕ್ಲೋತ್ನ ನೋಡ್ಕೊಂಡು ತೊಗೋಬೇಕು, ಇಲ್ಲಾಂದರೆ ರಿಟರ್ನ್ ಕೊಟ್ಟರು ಆಯಿತು, ಎಲ್ಲ ಮರ್ಚಿಕೊಬೇಕು. ಸಂಜೆ ಆಗಿರೋದ್ರಿಂದ ನಿದ್ದೆ ಇತ್ತೈತೆ, ಯೂಶ್ವಲಿ ಮಧ್ಯಾಹ್ನ ಹೊತ್ತು ಸ್ವಲ್ಪ ಹೊತ್ತು ಮನ್ಕೊಂಡ್ಬಿಡ್ತೀನಿ, ಆದರೆ ಮನ್ಕೊತೀನಿ, ಇಲ್ಲಾಂದರೆ ಒಂದೊಂದು ಸತಿ ಆಗೋದೇ ಇಲ್ಲ ಮನ್ಕೊಳಕ್ಕೆ. ನನ್ನ ಮಗನ ಮಲಸು ಅಷ್ಟಲ್ಲಿ ಸಾಕಾಗ್ಬಿಡುತ್ತೆ, ಪಾರ್ಕ್ 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 ಅಂತ ಹಠ ಮಾಡ್ತಾನೆ. ಅಜಿಯಲ್ಲಿ ಏನಂದರೆ ಪ್ಯಾಕಿಂಗ್ ಚೆನ್ನಾಗಿ ಮಾಡ್ತಾರೆ, ಇದು ಈ ಥರ ಕವರಲ್ಲಿ ಒಂದು ಪ್ಯಾಕಿಂಗ್ ಮಾಡಿ ಇನ್ನೊಂದು ಕವರಲ್ಲಿ ಒಂದು ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ. ಸೊ ಚೆನ್ನಾಗಿರುತ್ತೆ. ಅಷ್ಟೇ ಫ್ರೆಂಡ್ಸ್, ನನ್ನ ವೀಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೊಂದು ಶಾರ್ಟ್ ವೀಡಿಯೋ ಆಗಿತ್ತು, ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.